ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ನಾನು DIY ಆ್ಯಂಟಿ ಏರ್ ಫಾಲ್ ಹೈಬಿಸ್ಕಸ್ ಹೇರ್ ಮಾಸ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ದಾಸವಾಳದ ಹೂಗಳು ಮತ್ತು ಎಲೆಗಳನ್ನು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದು ತುಂಬ ಸೂಪರ್ ಆಗಿರುವಂಥ ಒಂದು ಹೇರ್ ಮಾಸ್ಕು. ಸೊ ಈ ದಾಸವಾಳದ ಹೂವು ಮತ್ತು ಎಲೆಗಳಲ್ಲಿ ಫ್ಲೆವನಾಯ್ಡ್ಸು, ಅಮೈನೋ ಆ್ಯಸಿಡ್ಸು ಮತ್ತು ವೈಟಮಿನ್ಸು ರಿಚ್ ಆಗಿರುತ್ತೆ. ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸು ಸಹ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಹೇರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ. ಮತ್ತು ಅಮೈನೋ ಆ್ಯಸಿಡ್ಸಲ್ಲಿರುವಂಥ ಒಂದು ಕೆರಾಟಿನ್ ಪ್ರಾಪರ್ಟಿ ಏನು ಮಾಡುತ್ತೆ, ನಮ್ಮ ಹೇರ್ ಗ್ರೋತು ಮತ್ತು ಹೇರ್ ರೀಗ್ರೋತ್ಗೂ ಪ್ರಮೋಟ್ ಮಾಡುತ್ತೆ. ಮತ್ತು ಸ್ಕ್ಯಾಲ್ಪಲ್ಲಿರುವಂಥ ಇನ್ಫೆಕ್ಷನ್ನು, ಡ್ಯಾಂಡ್ರಫು ನಿವಾರಣೆಗೆ ಹೆಲ್ಪ್ ಮಾಡುತ್ತೆ. ಹೇರ್ಸ್ಗೆ ಶೈನಿಂಗ್ ಮತ್ತು ಸಿಲ್ಕಿ ಟೆಕ್ಸ್ಚರನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಒಳ್ಳೆ ಕಂಡೀಷನರ್ ಆಗೂ ಸಹ ಹೆಲ್ಪ್ ಮಾಡುತ್ತೆ ಕೆರಾಟಿನ್ನು. ನಂತರ ನಮ್ಮ ಹೇರ್ಸಲ್ಲಿ ಯಾವುದೇ ರೀತಿಯಾದ ಬಾಲ್ಡ್ನೆಸ್ ಇದ್ದರೂ ಅದನ್ನು ನಿವಾರಣೆ ಮಾಡಿ ಹೇರ್ ರೀಗ್ರೋತನ್ನು ಮಾಡುತ್ತೆ. ಮತ್ತು ಹೇರ್ ಫಾಲಿಕಲ್ಸನ್ನು ಒಂದು ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ, ಟೈಟನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿರುವಂಥ ಪ್ರಾಪರ್ಟೀಸು ನಮ್ಮ ಪ್ರೀ ಮೆಚ್ಯೂರಿಂಗ್ ಅಂದರೆ ಪ್ರೀ ಗ್ರೇಯಿಂಗ್ ಆಫ್ ಹೇರ್ಸನ್ನು ನಿವಾರಣೆ ಮಾಡಿ ವೈಟ್ ಹೇರ್ಸನ್ನು ಬ್ಲ್ಯಾಕ್ ಹೇರ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದರ ಎಲೆಗಳನ್ನು ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೋಬೇಕು ಮತ್ತು ಹೂವಲ್ಲಿರುವಂಥ ತೊಟ್ಟನ್ನು ತೆಗೆದು ಬಿಡಬೇಕು. ನಿಮಗೆ 4-5 ಹೂಗಳು ಮತ್ತು 5-6 ಎಲೆಗಳಾದರೆ ಸಾಕಾಗುತ್ತೆ. ಈಗ ನಾನು ಹೂವು ಮತ್ತು ಎಲೆಗಳನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ 1 ಕಪ್ಪಷ್ಟು ಕರಿಬೇವಿನ ಎಲೆಯನ್ನು ಸಹ ತೊಳ್ಕೊಂಡು ಚೆನ್ನಾಗಿ ತೊಗೊಂಡಿದ್ದೀನಿ. 1 ಅಥವಾ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನು 1-2 ಗಂಟೆ ನೆನೆಸ್ಬಿಟ್ಟು ತೊಗೋಬೇಕು. ಮತ್ತು 2 ಟೇಬಲ್ ಸ್ಪೂನು ಗಟ್ಟಿ ಮೊಸರನ್ನ ತೊಗೋಬೇಕು. ಇದಿಷ್ಟನ್ನು ಒಂದು ಜಾರಲ್ಲಿ ಹಾಕಿ ಒಳ್ಳೆ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಮೆಂತ್ಯ ಕಾಳು ಏನು ಮಾಡುತ್ತೆ, ಅದು ನಮ್ಮ ಹೇರ್ ಕಂಡೀಷನ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಡ್ಯಾಂಡ್ರಫ್ ಇನ್ಫೆಕ್ಷನ್ಸ್ ಏನೇ ಇದ್ದರೂ ನಿವಾರಣೆ ಮಾಡೋದಕ್ಕೆ ನಮ್ಮ ಮೆಂತ್ಯ ಕಾಳುಗಳು ಹೆಲ್ಪ್ ಮಾಡುತ್ತೆ. ಮತ್ತು ಕರ್ಡ್ಸು ಹೇರ್ಸ್ಗೆ ಒಂದು ಒಳ್ಳೆ ಶೈನಿ ಟೆಕ್ಸ್ಚರನ್ನು ಕೊಡುತ್ತೆ. ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿ ಮಾಡೋದಕ್ಕೆ ಕರ್ಡ್ಸ್ ಹೆಲ್ಪ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದೆಲ್ಲ ನಿಮ್ಮ ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಒಂದು ಪ್ರಾಡಕ್ಟ್ಸು. ಹೈಬಿಸ್ಕಸ್ ಎಲೆಗಳು ಮತ್ತು ಹೂಗಳನ್ನು ನೀವು ಈಸಿಯಾಗಿ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಬಂದು ಈ ಪೇಸ್ಟನ್ನು ಕಾಸ್ಟ್ ಫ್ರೀಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈಗ ಇದನ್ನು ನಾನು ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಒಂದು ಟೆಕ್ಸ್ಚರಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ, ಬಟ್ ಹೇರ್ ಗ್ರೋತ್ಗೆ, ಹೇರ್ ರೀಗ್ರೋತ್ಗೆ ತುಂಬ ಸೂಪರ್ ಆಗಿರುವಂಥ ಒಂದು ಮಾಸ್ಕ್ ಅಂತ ಹೇಳ್ಬೋದು. ಈಗ ಈ ಮಾಸ್ಕನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ಫ್ರೆಂಡ್ಸ್, ಮೊದಲು ನಿಮ್ಮ ಹೇರಲ್ಲಿರುವಂಥ ಸಿಕ್ಕು ಟ್ಯಾಂಗಲ್ಸನ್ನು ಎಲ್ಲ ನೀಟಾಗಿ ತೆಗೆದುಬಿಟ್ಟು ಈಗ ಈ ಪ್ಯಾಕನ್ನು ಸ್ವಲ್ಪ ಸ್ವಲ್ಪನೇ ಹೇರ್ಸನ್ನು ಈ ರೀತಿ ಡಿವೈಡ್ ಮಾಡಿಕೊಂಡು ಹೇರ್ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಮೇಯ್ನಾಗಿ ಹೇರ್ ಸ್ಕ್ಯಾಲ್ಪ್ಗೆ, ನಮ್ಮ ತಲೆ ಬುರುಡೆಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಯಾಕೆಂದರೆ ಇನ್ಫೆಕ್ಷನ್ಸ್ ಏನೇ ಇದ್ದರೂ ನಿವಾರಣೆ ಮಾಡುತ್ತೆ. ಡ್ಯಾಂಡ್ರಫ್ ಇದ್ದರೂ ಅಥವಾ ಏನಾದರೂ ಇಚ್ಚಿಂಗ್ ಇದ್ದರೂ ಎಲ್ಲ ನಿವಾರಣೆ ಮಾಡುತ್ತೆ. ಮತ್ತು ಹೇರ್ ಫಾಲಿಕಲ್ಸನ್ನು ಇದು ಸ್ಟ್ರೆಂಥನಿಂಗ್ ಮಾಡುತ್ತೆ, ನಮ್ಮ ಹೇರ್ ರೂಟ್ಸನ್ನು ಸ್ಟ್ರೆಂಥನಿಂಗ್ ಮಾಡುತ್ತೆ. ಆದ್ದರಿಂದ ನಾವು ಕರೆಕ್ಟಾಗಿ ಒಂದು ಹೇರ್ ರೂಟ್ಸ್ಗೆ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಪಾರ್ಟಿಷನ್ ಮಾಡಿಕೊಂಡು ಕಂಪ್ಲೀಟ್ ನಮ್ಮ ಹೇರ್ ಸ್ಕ್ಯಾಲ್ಪ್ಗೆಲ್ಲ ಇದನ್ನು ಅಪ್ಲೈ ಮಾಡ್ಕೋಬೇಕು. ಮತ್ತು ನಮ್ಮ ಲೆಂತಿ ಹೇರ್ಸ್ಗೂ ಸಹ ಅಪ್ಲೈ ಮಾಡ್ಕೋಬೇಕು. ಕೂದಲು ಉದ್ದಕ್ಕೂ ಸಹ ಮತ್ತು ಕೂದಲು ಕೊನೆಗೂ ಸಹ, ಎಂಡ್ ಆಫ್ ದ ಹೇರ್ಸ್ಗೂ ಸಹ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸ್ಪ್ಲಿಟ್ ಹ್ಯಾಂಡ್ಸ್ ಏನೇ ಇದ್ದರೂ ಎಲ್ಲ ನಿವಾರಣೆ ಮಾಡುತ್ತೆ. ಮತ್ತು ವೈಟ್ ಹೇರ್ಸ್ ಏನಾದರೂ ಇತ್ತು ಅಂತಂದರೆ ವೈಟ್ ಹೇರ್ಸನ್ನೆಲ್ಲ ಕ್ರಿಮ್ಸಮ್ ಟಿಂಜಿ ಕಲರಾಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಶೈನಿಂಗ್ ಆಗಿ ಒಂದು ಗೋಲ್ಡಿಶ್ ಕಲರಾಗಿ ಕನ್ವರ್ಟ್ ಮಾಡಿ ನಂತರ ಮತ್ತೆ ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಈಗ ನಾನು ಹೆಡ್ ಸ್ಕ್ಯಾಲ್ಪ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ್ದನ್ನು ಮೇಲ್ಗಡೆ ಚೆನ್ನಾಗಿ ಪೇಸ್ಟಾಗಿ ಥಿಕ್ಕಾಗಿ ಅಪ್ಲೈ ಮಾಡಿಕೊಂಡು ಈಗ 1-1.5 ಅವರ್ ಇದನ್ನು ಬಿಟ್ಟು ಹೆಡ್ ಬಾತನ್ನು ಮಾಡಿಕೊಂಡು ಬರ್ತೀನಿ. ಸೊ ಫ್ರೆಂಡ್ಸ್, ಹೆಡ್ ಬಾತನ್ನು ಮಾಡ್ಕೊಂಬಂದಿದ್ದೀನಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್ ರಿಸಲ್ಟು, ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ 1.5-2 ಅವರ್ಸೇ ಪ್ಯಾಕ್ ಇಟ್ಕೊಂಡಿದ್ದೆ. ಸಕ್ಕತ್ತಾಗಿ ಡ್ರೈ ಆಗೋಗಿತ್ತು ಹೇರ್ ಪ್ಯಾಕು. ನಂತರ ಹೆಡ್ ಬಾತನ್ನು ಮಾಡಿಕೊಂಡೆ, ಏನು ಒಳ್ಳೆ ರಿಸಲ್ಟ್ಸು, ನನಗೆ ಶಾಕ್ ಆಯಿತು. ಹೇರ್ಸು ಒಳ್ಳೆ ಶೈನಿಂಗ್ ಬಂದುಬಿಟ್ಟಿದೆ ಆ್ಯಕ್ಚುಲಿ, ಮತ್ತು ಸಾಫ್ಟ್ ಆಗೂ ಸಹ ಆಗಿದೆ. ನನಗೆ ಆ್ಯಕ್ಚುಲಿ ಜನರಲ್ ಆಗಿ ನನಗೆ ತುಂಬ ವೇವಿ ಹೇರ್ಸು, ಫ್ರಿಜಿ ಹೇರ್ಸು, ರಫ್ ಹೇರ್ಸು ನಂದು, ಇದು ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ಹೆಡ್ ಬಾತ್ ಮಾಡ್ಕೊಂಡಾದ್ಮೇಲೆ ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ, ಶೈನಿಂಗ್ ಅನ್ನಿಸ್ತಾ ಇದೆ. ಸೊ ನಿಮಗೆ ಯಾರಿಗೆಲ್ಲ ಹೇರ್ ಫಾಲ್ ಪ್ರಾಬ್ಲಮ್ ಇದೆ, ಹೇರ್ ಗ್ರೋತ್ ಆಗ್ತಾ ಇಲ್ಲ, ಡ್ಯಾಂಡ್ರಫ್ ಇದೆ ಅಂಥವ್ರು ಖಂಡಿತವಾಗ್ಲಿ ಈ ಪ್ಯಾಕನ್ನು ಯೂಸ್ ಮಾಡಿ, ಮಿಸ್ ಮಾಡಿದೆ, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಮತ್ತು ಯಾರಿಗೆ ಪ್ರೀ ಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ಸ್, ತುಂಬ ಅರ್ಲಿಯಾಗಿ ಒಂದು ವೈಟ್ ಹೇರ್ಸ್ ಆಗೋಗ್ತಾ ಇದೆ ಅಂಥವ್ರು ಸಹ ಇದನ್ನ ಯೂಸ್ ಮಾಡ್ತಾ ಬಂದರೆ ವಾರಕ್ಕೆ 1 ಸಲ ವೀಕ್ಲಿ ಒನ್ಸು, ಖಂಡಿತವಾಗ್ಲೂ ವೈಟ್ ಹೇರ್ಸ್ ಎಲ್ಲ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಈ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ನಿಮಗೆ. ಸೊ ಫ್ರೆಂಡ್ಸ್, ನೀವು ಯಾವುದೇ ಒಂದು ಕಾಸ್ಟ್ ಇಲ್ಲದೆ ಹೈಬಿಸ್ಕಸ್ ಫ್ಲವರ್ಸ್ ನಿಮ್ಮ ನೈಬರ್ಸ್ ಮನೇಲೋ ಅಥವಾ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ಫ್ರೀಯಾಗಿ, ಲೀವ್ಸು ಅಷ್ಟೇ ಸಿಗುತ್ತೆ. ಮತ್ತು ಮೆಂತ್ಯ ಕಾಳು ಮನೇಲೇ ಇರುತ್ತೆ, ಕರ್ಡ್ಸ್ ಮನೇಲೇ ಇರುತ್ತೆ, ಕರಿ ಲೀವ್ಸ್ ಮನೇಲೇ ಇರುತ್ತೆ.
ಸೊ ಯಾವುದೇ ರೀತಿಯಾದಂತ ಕಾಸ್ಟ್ ಇಲ್ಲದೆ ಈ ಪೇಸ್ಟ್ ಅನ್ನ ಮನೆಯಲ್ಲೇ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡಿಕೊಂಡ್ರೆ ನೋ ಕಾಸ್ಟ್ ಅಲ್ವಾ? ಸೂಪರ್ ಆಗಿ ಎಷ್ಟು ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಯಾಕೆ ಟ್ರೈ ಮಾಡಬಾರ್ದು? ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇರ್ ಗ್ರೋತ್ಗೆ, ಹೇರ್ ಫಾಲ್ಗೆ, ಮತ್ತೆ ಡ್ಯಾಂಡ್ರಫ್ಗೆ, ಮತ್ತೆ ಪ್ರೀ ಮೆಚೂರ್ ಗ್ರೋಯಿಂಗ್ ಆಫ್ ಹೇರ್ಸ್ಗೆ ಸೂಪರ್ ಆಗಿ ಒಳ್ಳೆ ಸೊಲ್ಯೂಷನು ಈ ಒಂದು ಹೇರ್ ಪ್ಯಾಕ್. ನನಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು ಟ್ರೈ ಮಾಡಿ ರಿಸಲ್ಟ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ. ವಾರಕ್ಕೊಂದ್ಸಲ ಖಂಡಿತವಾಗ್ಲೂ ಅಪ್ಲೈ ಮಾಡ್ತಾ ಬಂದ್ರೆ ನಿಮ್ಗೆ ಒಂದು ತಿಂಗಳಲ್ಲೇ ಸೂಪರ್ ಆಗಿರುವಂತ ರಿಸಲ್ಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.